ಬಿಜೆಪಿ ಚೇರ್ಮನ್ ಕೊಡಬೇಕಾಯ್ತು. ಅನ್ನಭಾಗ್ಯ ಯೋಜನೆ ವಿಚಾರದಲ್ಲಿ ನಾವು ದಯವಿಟ್ಟು ಯೋಚನೆ ಮಾಡಿ, ಇದರಲ್ಲಿ ಕ್ಷುಲ್ಲಕವಾದಂತಹ ವಿಚಾರಗಳು ಬೇಡ, ನಮ್ಮಲ್ಲಿ ತಾರತಮ್ಯ ಬೇಡ. ಬಡವರು ಕೊಡ್ತಾ ಇರತಕ್ಕಂತ ಯೋಜನೆ ಇದು. ನಿಮ್ಮಲ್ಲಿ ಟೀಕೆ ಟಿಪ್ಪಣಿಗಳಿದ್ರೆ ಬೇರೆ ವಿಚಾರ, ಆದ್ರೆ ಬಡವರ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಭೇದ ಮರೆತು ನಾವೆಲ್ಲರೂ ಒಂದಾಗಿ ನಾವು ಇದನ್ನು ಜಾರಿ ಕೊಡೋದಕ್ಕೆ ಪ್ರಯತ್ನ ಮಾಡೋಣ. ಭಾರತಕ್ಕೆ ಭಾರತೀಯರಿಗೆ ದೊರಬೇಕಾದ್ರೆ ಮುಕ್ತವಾಗಿ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದಾಗ, ನಿಮಗೆ ಹಣವನ್ನು ನಾವು ಕಟ್ಕೊಡಕ್ ತಯಾರಿದ್ದಾಗ, ನೀವು ಅದನ್ನ ಟೀಕೆ ಮಾಡಿ ನಿಲ್ಸೋದಕ್ಕಿನ್ನ ಅದಕ್ಕೆ ಯಾವ ರೀತಿ ಒತ್ತು ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಅಂತ ಮನವಿಯನ್ನ ಮಾಡ್ತೇನೆ. ನಿಮ್ಮ ಮುಂದೆ ಇನ್ನು ಮುಂದೆ ಗೃಹ ಜ್ಯೋತಿ ಯೋಜನೆ, ಬಹಳಷ್ಟು ಜನರಿಗೆ ಈ ವಿಚಾರದಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡಿಕೊಂಡು ಏನೇನೋ ಮಾತಾಡಿದ್ರು, ಆದರೆ ಇವತ್ತು ಸುಮಾರು 1.6 ಕೋಟಿ ಗ್ರಾಹಕರು ಈ ಯೋಜನೆಯ ಲಾಭ ಪಡಿತಾ ಇದ್ದಾರೆ ಅಂತ ದಾಖಲೆ ಸಮೇತ ಗಣಮತ್ತ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳಿರತಕ್ಕಂಥ ಯಾವ ಆಧಾರದ ಮೇಲೆ ಸುಳ್ಳು ಅಂತೀರಿ? ದಾಖಲೆಗಳು ಸುಳ್ಳ, ನೀವೇ ದಾಖಲೆಗಳನ್ನ ಪರಿಶೀಲನೆ ಮಾಡಿ. ಈ ವಿಚಾರದಲ್ಲಿ ರಾಜ್ಯಪಾಲರ ಕೈಯಲ್ಲಿ ಸುಳ್ಳೇಳ್ತಿದ್ದಾರೆ ಅನ್ನೋದಕ್ಕೆ, ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ದಾಖಲೆಗಳು ಸುಳ್ಳೇಳ್ತಿದ್ದೇವೆ ಅನ್ನೋದಿದ್ರೆ ದಾಖಲೆ ಕೊಡಿ, ನಾವು ತಿದ್ಕೋತೀವಿ. ಇದರ ಜೊತೆಗೆ ರಾಜ್ಯದಲ್ಲಿ ಪ್ರತಿ ಕುಟುಂಬಕ್ಕೆ ಗೃಹಲಕ್ಷ್ಮಿ ಯೋಜನೆಯನ್ನ 2,000 ರೂಪಾಯಿ ಕೊಡ್ತಾ ಇರತಕ್ಕಂಥದ್ದು, ಇದರಲ್ಲಿ 17,500 ಕೋಟಿ ಅನುದಾನವನ್ನ ನಿಗದಿಪಡಿಸಿ 1.17 ಕೋಟಿ ಮಹಿಳಾ ಫಲಾನುಭವಿಗಳಿಗೆ DBT ಒನ್ಸ್ ಅಗೇನ್ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಯಾವುದೇ ಮಧ್ಯವರ್ತಿ ಇಲ್ಲ ಇಲ್ಲಿ. ಇದು ಸುಳ್ಳಾದ್ರೆ ದಾಖಲೆ ಕೊಡಿ. ಹೇಗೆ ಸುಳ್ಳು ಅಂತ ಹೇಳ್ತೀರಿ? ಯುವ ನಿಧಿ ಯೋಜನೆ ನಮ್ಮ ಯುವಕರನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಅವ್ರ ಬದುಕಿನಲ್ಲಿ ನೆಮ್ಮದಿ ಕೊಡ್ತಕ್ಕಂಥದ್ದು, ಯಾರು ಯೋಚನೆ ಮಾಡಿರಲಿಲ್ಲ ಇಲ್ಲಿ ತನಕ. ನಮ್ಮ ಮಕ್ಕಳು ನಿರುದ್ಯೋಗಿಗಳಾಗಿದ್ರೆ ಅವರಿಗೆ ಯಾವ ರೀತಿಯ ಬದುಕನ್ನ ರೂಪಿಸೋದಕ್ಕೆ ಆಸರೆಯಾಗಿ ಒಂದು ಉಲ್ಕಡ್ಡಿ ಸಿಕ್ಕಿದ್ರು ಸಾಕು ಪ್ರವಾಹದಲ್ಲಿ ಹೋಗ್ತಿರ್ಬೇಕಾದ್ರೆ ಬದುಕ್ತಾರೆ. ಹಾಗೆ ಜೀವನದಲ್ಲಿ ಬದುಕಬೇಕಾದ್ರೆ ಶಿಕ್ಷಣ ಮಾಡಿ ಬಂದಂತ ಯುವಕ ಯುವತಿಯರಿಗೆ ಒಂದು ಭರವಸೆ ಬೆಳಕನ್ನು ನೀಡತಕ್ಕಂತ ನಮ್ಮ ಈ ಒಂದು ಯುವನಿಧಿ ಯೋಜನೆಯನ್ನ ನೀವು ಯಾವ ರೀತಿ ಟೀಕೆ ಮಾಡ್ತಿದ್ದೀರಿ? ಹಾಗೆ ಯುವಕರ ಬಾಳಿನಲ್ಲಿ ಆಶಾಕಿರಣ ಬೇಡವ? ನಿಮ್ಮಲ್ಲಿ ನಾನು ಆ ಯೋಜನೆಯನ್ನ ನೀವೇ ಹೇಳ್ತೀರಿ, ವಿವೇಕಾನಂದರನ್ನ ವಿರೋಚಿತವಾಗಿ ಮಾತಾಡ್ತೀರಿ. ನಾವು ವಿವೇಕಾನಂದರ ಆದೇಶವನ್ನ ಪಾಲನೆ ಮಾಡತಕ್ಕಂಥ ರೀತಿಯಲ್ಲಿ ಅವರ ಜಯಂತಿಯಂದೇ ಈ ಯೋಜನೆಯನ್ನು ಜಾರಿ ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನ ನಿಮಗೆ ಜ್ಞಾಪಿಸಲಿಕ್ಕೆ ಬಯಸ್ತೇನೆ. ಅದನ್ನ ಘನವತ್ತ ರಾಜ್ಯಪಾಲರು ಹೇಳಿದ್ರೆ ಅದನ್ನು ಸುಳ್ಳು ಅಂತಿರಲ್ಲ. ವಿವೇಕಾನಂದರ ಜಯಂತಿ ಅಂತ ದಿನದಂದು ಇದನ್ನು ಜಾರಿ ಕೊಟ್ಟದ್ದು ಸುಳ್ಳ. ಮುಂದಿನ 8 ತಿಂಗಳಲ್ಲಿ ಅಂದ್ರೆ ಇಲ್ಲಿಯವರೆಗೆ 8 ತಿಂಗಳಲ್ಲಿ 77,000 ಕೋಟಿಗೂ ಹೆಚ್ಚು ಬಂಡವಾಳ ರಾಜ್ಯಕ್ಕೆ ಹರಿದು ಬಂದಿವೆ. ಇದು ನಿಮಗೂ ದಾಖಲೆಯಲ್ಲಿದೆ. ಇದೇ ನಾವೇನು ಮುಚ್ಚಿರ್ತಕ್ಕಂಥ ನಾವೇ ಬರ್ಕೊಳ್ತಕ್ಕಂಥ ವಿಚಾರ ಅಲ್ಲ.